हलो डियर वेलकम स्वागत निमगे ई वीडियोदल्ली नानु पीयूसी फस्ट इयरनल्ली इरतक्कंत लेसन फ्रेडरिक डग्लास इदन्न कन्नडदल्ली एक्सप्लेन माड्ता इदीनि इंग्लिशिन एक्सप्लेनेशन बेकंद्रे नीवु नन्न इन्नोंदु चानल इदे ई वीडियोन नीवु कंप्लीट नोडि कोनेयल्ली अदर लिंक अन्नु कोट्टिर्तीनि इदु आद मेले नीवु इंग्लिश अन्नु नोडबेकु याकंद्रे इंग्लिश नोडोद्रिंद मात्र निमगे क्वेश्चन्स के आंसर्स बरीलिके अनुकूल आगुत्ते बरी कन्नड अर्थ माड्कोंड्रे साधु अदक्कोस्कर आ वीडियो कूड नोडि फ्रेडरिक्स बर्थ एंड पेरेंट्स फ्रेडरिक डग्लास हुट्टिद्दु युनाइटेड स्टेट्स आफ् अमेरिकाद मेरीलैंड अंत ओंदु स्टेट इदे आ स्टेट नल्लि टाल्बोट कौंटियल्लि बर्तक्कंत ईस्टर्न अन्न हत्तिर टकाहो अन्नो ओंदु हळ्ळियल्लि जनिस्तारे ಆತನ ತಾಯಿ ಹೆಸರು ಹ್ಯಾರಿಯತ್ ಬೇಲಿ ಅಂತ ಇರುತ್ತೆ ನೋಡಿ ಇಲ್ಲಿ ಡಗ್ಲಸ್ ಅಂತ ನೋಡ್ತೀವಿ ಫ್ಯಾಮಿಲಿ ನೇಮ್ ಆದರೆ ಇವನು ಹುಟ್ಟಿದಾಗ ಫ್ರೆಡ್ರಿಕ್ ಡಗ್ಲಸ್ ಆಗಿರಲಿಲ್ಲ ಹಿ ವಾಸ್ ಫ್ರೆಡ್ರಿಕ್ ಆಗಸ್ಟಸ್ ವಾಷಿಂಗ್ಟನ್ ಬೇಲಿ ಅಂತ ಈ ಬೇಲಿ ಅನ್ನೋ ಸರ್ನೇಮ್ ಯಾಕೆ ಬಂತು ಅಂತ ಅಂದರೆ ಆಗ ಯು ಎಸ್ನಲ್ಲಿ ಎರಡು ಕಾನೂನುಗಳು ಇದ್ವು ಸಪರೇಟ್ ಆಗಿ ಬಿಳಿಯರಿಗೆ ಒಂದು ಬೇರೆ ಕರಿಯರಿಗೆ ಅಂದರೆ ಅಲ್ಲಿ ಗುಲಾಮರಿಗೆ ಬೇರೆ ಕಾನೂನುಗಳಿದ್ವು ಬಿಳಿಯ ಕಾನೂನಿನನ್ವಯ ತಂದೆಯ ಫ್ಯಾಮಿಲಿ ನೇಮೇ ಮಗನಿಗೆ ಬರೋದು ಮಕ್ಕಳಿಗೆ ಬರೋದು ಆದರೆ ಬ್ಲ್ಯಾಕ್ಸ್ಗೆ ಹಾಗಿರಲಿಲ್ಲ ಸ್ಲೇವ್ಸ್ಗೆ ತಾಯಿಯದ್ದು ಬಂದಿರೋದು ಅಂದ್ರೇನು ತಂದೆ ಇಲ್ಲಿ ಪ್ರಮುಖ ಅಲ್ವೇ ಅಲ್ಲ ತಂದೆ ಯಾವುದಕ್ಕೂ ರೆಸ್ಪಾನ್ಸಿಬಲ್ ಅಲ್ಲ ಆ ಹುಡುಗರು ಅದಕ್ಕೋಸ್ಕರ ಈ ಕಾನೂನನ್ನು ಬಳಸ್ಕೊಂಡು ಈ ವೈಟ್ ಮಾಸ್ಟರ್ಸ್ ಏನಿದ್ರು ಅವ್ರಿಗೆ ಸ್ಲೇವ್ ಹೋಲ್ಡರ್ಸ್ ಅಂತಿದ್ರು ಅಂದ್ರೆ ಒಂದಷ್ಟು ಸ್ಲೇವ್ಸ್ನ ಇಟ್ಕೊಂಡಿರೋರಿಗೆ ಸ್ಲೇವ್ ಹೋಲ್ಡರ್ಸ್ ಅಂತಿದ್ರು ಈ ಸ್ಲೇವ್ ಹೋಲ್ಡರ್ಸು ತಮ್ಮಲ್ಲಿ ಇರತಕ್ಕಂಥ ಯಂಗ್ ಅಂದರೆ ಹರೆಯದ ಬ್ಲ್ಯಾಕ್ ಹುಡುಗಿಯರನ್ನು ತಮ್ಮ ಹವಿಸ್ಸಿಗೆ ತಮ್ಮ ದೈಹಿಕ ಸುಖಕ್ಕಾಗಿ ಅವ್ರನ್ನ ಬಳಸ್ಕೊಳ್ಳೋದು ಮತ್ತು ಅವರಿಂದ ಜನಿಸಿರ್ತಕ್ಕಂಥ ಮಕ್ಕಳನ್ನು ಮಾರಾಟ ಮಾಡಿ ಅದರಿಂದ ಹಣ ಗಳಿಸೋದು ಈ ರೀತಿಯೆಲ್ಲ ಮಾಡ್ತಾ ಇದ್ರು ಈ ಕೆಟ್ಟ ಸ್ಲೇವ್ ಹೋಲ್ಡರ್ಸ್ ಫ್ರೆಡ್ರಿಕ್ಸ್ ಚೈಲ್ಡ್ಹುಡ್ ಸಾಮಾನ್ಯವಾಗಿ ಒಡೆಯನೇ ಈ ಸ್ಲೇವ್ಗಳ ತಂದೆ ಆಗಿರ್ತಾ ಇದ್ದ ಅದೇ ತರಹ ಕ್ಯಾಪ್ಟನ್ ಆಂಥೋನಿ ಕೂಡ ಫ್ರೆಡ್ರಿಕ್ನ ತಂದೆ ಆದರೆ ಇದು ಕೇವಲ ಒಂದು ರೀತಿಯ ಊಹಾಪೋಹ ಅಂತ ಹೇಳ್ಬೋದು ಇದು ಗ್ಯಾರಂಟಿ ಅಂತ ಇವನಿಗೆ ಗೊತ್ತಾಗಲಿಲ್ಲ ಅದನ್ನು ಯಾರು ಹೇಳಬೇಕು ಕೇವಲ ಅವನ ತಾಯಿ ಹೇಳಬೇಕಾಗಿತ್ತು ಆಕೆಯಿಂದ ಅವನಿಗೆ ಕನ್ಫರ್ಮೇಷನ್ ಸಿಗೋದು ಆದರೆ ಇವನು ಕೇವಲ 7 ವರ್ಷದವನಿದ್ದಾಗನೇ ಅವರ ತಾಯಿ ತೀರ್ಕೊಂಡು ಬಿಡ್ತಾರೆ ಹಾಗಾಗಿ ಆ ಕನ್ಫರ್ಮ್ ಆಗೋದೇ ಇಲ್ಲ ಇವನಿಗೆ ಮಾತಾಡ್ತಾ ಇರ್ತಾರೆ ಜನ ಮಾತಾಡ್ತಾ ಇರ್ತಾರೆ ಊಹಾಪೋಗಳಲ್ಲಿ ಇತ್ತು ಆದರೆ ಮುಂದೆ ವರೆದು ಹೇಳ್ತಾನೆ ನನಗೆ ಒಂದು ವೇಳೆ ಶ್ಯೂರ್ ಆಗಿ ಇತ್ತು ಅಂತಲೇ ಅಂದ್ಕೊಳ್ಳೋಣ ಅದರಿಂದ ಏನು ಲಾಭ ಆಗಿರೋದು ಅಂತ ಪ್ರಶ್ನೆ ಮಾಡ್ತಾನೆ ಯಾಕಂದರೆ ಅವ್ರು ಯಾವತ್ತೂ ಒಪ್ಕೊಳ್ತಾ ಇರಲಿಲ್ಲ ಆಮೇಲೆ ಯಾವ ಆಸ್ತಿಯನ್ನು ಕೊಡ್ತಾ ಇರಲಿಲ್ಲ ಹುಟ್ಟಿಸೋದು ಉಪಯೋಗ ಮಾಡಿಕೊಳ್ಳೋದು ಮಾರಾಟ ಮಾಡೋದು ಅಷ್ಟೇ ಕೆಲಸ ಹಾಗಾಗಿ ತಿಳ್ಕೊಂಡು ಕೂಡ ನನಗೇನು ಆಗಬೇಕಾಗಿದ್ದಿಲ್ಲ ಅಂತ ಕೂಡ ಹೇಳ್ತಾರೆ ಹ್ಯಾರಿಯತ್ತಳ ತಂದೆ ಮತ್ತು ತಾಯಿ ಇಬ್ಬರು ಅವರು ಸ್ಲೇವ್ಸ್ ಆಗಿದ್ದರು ಅವರು ಬ್ಲ್ಯಾಕ್ಸ್ ಆಗಿದ್ದರು ಆದರೆ ಹ್ಯಾರಿಯತ್ ತುಂಬ ಕಪ್ಪಾಗಿದ್ಲು ಅಂತ ಹೇಳ್ತಾರೆ Infant Frederick separated from his mother. ಫ್ರೆಡ್ರಿಕ್ ಹುಟ್ಟಿದ ನಂತರ ಕೇವಲ 11 ತಿಂಗಳುಗಳಲ್ಲಿ ಆ ಮಗುವನ್ನು ತಾಯಿಯಿಂದ ಬೇರ್ಪಡಿಸ್ತಾರೆ ಅಂದರೆ ಆ ಸಮಯದಲ್ಲಿ ಇದು ಮೇರಿಲ್ಯಾಂಡ್ ಮತ್ತು ಇನ್ನಿತರ ಸ್ಥಳಗಳಲ್ಲಿ ಬಹಳ ಪ್ರಚಲಿತವಾಗಿತ್ತು ಇದು ಇದನ್ನು ಯಾಕೆ ಮಾಡ್ತಾ ಇದ್ರು ಅಂತಂದರೆ ಒಂದು ಮಗು ಮತ್ತು ಒಂದು ತಾಯಿಯ ಮಧ್ಯೆ ಇರುವ ಒಂದು ನ್ಯಾಚುರಲ್ ಅಫೆಕ್ಷನ್ ಏನಿರುತ್ತೆ ಬಾಂಧವ್ಯ ಏನಿರುತ್ತೆ ಅದನ್ನು ನಾಶ ಮಾಡಬೇಕು ಅಂತ ಹಾಗಾದರೆ ಇವರು ಯಾಕೆ ನಾಶ ಮಾಡಬೇಕು ಅಂತ ಅಂದ್ಕೊಳ್ತಿದ್ರು ಅಂತ ಕೂಡ ಒಂದು ಪ್ರಶ್ನೆ ಬರ್ಬೋದು ಇವರಿಗೆ ಯಾವಾಗಲೂ ಒಂದು ಹೆದರಿಕೆ ಇರೋದು ಯಾಕಂದರೆ ಒಂದು ವೈಟ್ ಫ್ಯಾಮಿಲಿ ಮಾಸ್ಟರ್ಸ್ ಫ್ಯಾಮಿಲಿ ಇರುವಲ್ಲಿ 60, 70, 80 ಹೀಗೆ ಬಹಳಷ್ಟು ಸಂಖ್ಯೆಯಲ್ಲಿ ಈ ಸ್ಲೇವ್ಸ್ ಅಂದರೆ ಗುಲಾಮರು ಇರ್ತಾ ಇದ್ರು ಒಂದು ವೇಳೆ ಅವರಲ್ಲಿ ಏನಾದರೂ ಒಂದು ಯುನಿಟಿ ಬಂತು ಅಂತಂದರೆ ಆವಾಗ ತಮಗಿದು ಮುಳುವಾಗತ್ತೆ ಅಂತ ತಮಗೆ ಡೇಂಜರ್ ಆಗುತ್ತೆ ಅಂತ ಏನು ಮಾಡೋರು
ಅದಕ್ಕೆ ಒಂದು ಮಗು ಹುಟ್ಟಿದ ಕೂಡಲೇ ಒಂದು ವರ್ಷದವನ್ನ ಇರೋದ್ರ ಒಳಗಾಗಿನೇ ಅವನ ತಾಯಿಯಿಂದ ಬೇರ್ಪಡಿಸ್ಬಿಡ್ತಾ ಇದ್ರು. ಮತ್ತೆ ಏನ್ ಮಾಡ್ತಿದ್ರು, ಆ ತಾಯಿ ಅಕಸ್ಮಾತ್ ಆಗಿ ಕೂಡ ಯಾವತ್ತೂ ಬಂದು ನೋಡಬಾರದು ಅಂತ ಹೇಳಿ ಬಹಳ ದೂರ ಆಕೆಯನ್ನ ಕಳಿಸ್ಬಿಡ್ತಾ ಇದ್ರು. ಫ್ರೆಡ್ರಿಕ್ ಕೇಸ್ನಲ್ಲೂ ಕೂಡ ಹಾಗೆ ಆಗುತ್ತೆ. ಅವ್ರ ತಾಯಿಯನ್ನ ಒಬ್ಬ ಸ್ಟೀವರ್ಟ್ ಅಂತ ಇರ್ತಾನೆ, ಅವನಿಗೆ ಈಕೆಯನ್ನ ಮಾರ್ತಾನೆ ಕ್ಯಾಪ್ಟನ್ ಆಂಥೋನಿ. ಈ ಸ್ಟೀವರ್ಟ್ನ ಫಾರ್ಮ್ ಇಲ್ಲಿಂದ 12 ಮೈಲುಗಳಷ್ಟು ದೂರ ಇತ್ತು, ಅಂದ್ರೆ ಸುಮಾರು 18 ಕಿಲೋಮೀಟರ್ ಅನ್ಕೊಳ್ಳಿ. ಇದು ಯಾಕೆ ಮಾಡ್ತಿದ್ರು ಅಂದ್ರೆ ಬಂದು ಹೋಗಿ ಮಾಡಬಾರ್ದು, ಬಾಂಧವ್ಯ ಬೆಳಿಬಾರ್ದು, ಕಮ್ಯುನಿಕೇಶನ್ ಇರಬಾರ್ದು ಅಂತ ಅವ್ರ ಐಡಿಯಾ. ಆದರೂ ನೋಡಿ ತಾಯಿಯ ಕರುಳು ಅನ್ನೋದು ಹೆಂಗಿರುತ್ತೆ, ತಾಯಿಯ ಮಮತೆ ಅಂದ್ರೆ ಹೆಂಗಿರುತ್ತೆ ಅಂದ್ರೆ, ಈ ಹ್ಯಾರಿಯತ್ ದಿನ ಇಡೀ ತನ್ನ ಕೆಲಸಗಳನ್ನು ಮುಗಿಸಿ ಆಮೇಲೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅಲ್ಲಿಂದ ಹೊರಟು ಕಾಲ್ನಡಿಗೆಯಲ್ಲಿ ಈ ಮಗು ಇರತಕ್ಕಂಥ ಜಾಗಕ್ಕೆ ಸೀಕ್ರೆಟ್ ಆಗಿ ಬರ್ತಾ ಇಲ್ಲ. ಬಂದು 1 ಗಂಟೆ ಅಷ್ಟೇ ಸಿಕ್ತಿತ್ತೇನೋ ಪಾಪ ಆಕೆಗೆ. ಆ ಮಗುವನ್ನು ಎಬ್ಬಿಸಿ ಅದನ್ನು ಅಪ್ಪಿಕೊಂಡು ಮುದ್ದಾಡಿ ಸ್ವಲ್ಪ ಹೊತ್ತು ಆ ಮಗುವಿನ ಜೊತೆಯಲ್ಲಿ ಇದ್ದು ಮತ್ತೆ ವಾಪಸ್ ನಡ್ಕೊಂಡೆ 12 ಮೈಲು ಬೆಳಗಾಗೋದ್ರ ಒಳಗಾಗಿ ಅಲ್ಲಿರಬೇಕು. ಒಂದು ವೇಳೆ ಏನಾದರೂ ಸಿಕ್ಕಾಕೊಂಡ್ಲು ಬೇಗ ಅಲ್ಲಿ ತಲುಪಕ್ಕೆ ಆಗಲಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಪನಿಷ್ಮೆಂಟ್ ಆಗೋದು, ಹೊಡೆದು ಸಾಯಿಸೋದು. ಇದು ಸುಮಾರು 4 ಅಥವಾ 5 ಸಲ ಆಗಿರಬೇಕು ಅವನ ಜೀವನದಲ್ಲಿ. ಯಾಕಂದರೆ ಅವರ ತಾಯಿ ಇವನು 7 ವರ್ಷದವನಿಗಿದ್ದಾಗಲೇ ಪಾಪ ಸತ್ತು ಹೋಗ್ಬಿಡ್ತಾಳೆ. ಅದು ನೋಡಿ, ಅಲ್ಲಿ ಆಕೆ ಸಾಯಕ್ಕಿಂತ ಮುಂಚೆ ಸ್ವಲ್ಪ ಬೆಡ್ ರಿಡನ್ ಆಗಿರ್ತಾಳೆ, ಕಾಯಿಲೆ ಬಂದು ಮಲಗಿರ್ತಾಳೆ. ಈ ವಿಚಾರನೂ ಇವನಿಗೆ ಯಾರು ಹೇಳಲ್ಲ, ಸತ್ತು ವಿಚಾರನೂ ಯಾರು ಹೇಳಲ್ಲ. ಎಷ್ಟೋ ದಿನಗಳಾದಮೇಲೆ ಯಾರೋ ಒಬ್ಬ ಹೇಳ್ತಾನೆ, ನೋಡಪ್ಪ ನಿಮ್ಮ ತಾಯಿ ಹ್ಯಾರಿಯತ್ತಿದ್ಲಲ್ಲ ಪಾಪ ಸತ್ತೋಗ್ಬಿಟ್ಲು ಅಂತ. ಫ್ರೆಡ್ರಿಕ್ ಬರೀತಾನೆ, ಆಗ ನನಗೆ ಏನೂ ಎಮೋಷನ್ಸೇ ಆಗಲಿಲ್ಲ ಅಂತ ಹೇಳ್ತಾನೆ. ಅಂದರೆ ಯಾವ ದುಃಖನೂ ಆಗಲಿಲ್ಲ. ಯಾರೋ ಒಬ್ಬ ಅಪರಿಚಿತರ ಸತ್ತಿದ್ದನ್ನು ನಾವು ಕಂಡಾಗ ನಮಗೆ ಯಾವ ರೀತಿ ಆಗುತ್ತೋ ಅದೇ ಥರ ಆಯಿತು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನಾವು ಕಾಣ್ಬೋದು ಇವರೇನು ಪ್ಲ್ಯಾನ್ ಮಾಡ್ತಿದ್ರಲ್ಲ ಚಿಕ್ಕವರಿದ್ದಾಗನೇ ಸಪ್ರೇಟ್ ಮಾಡಿರ್ತಕ್ಕಂಥದ್ದು, ಇದು ವರ್ಕೌಟ್ ಆಯಿತು ಅವರಿಗೆ. ಈ ಎಕ್ಸಾಂಪಲ್ನಿಂದಲೇ ಗೊತ್ತಾಗುತ್ತೆ ನಮಗೆ ಅವ್ರು ಮಾಡಿದ್ದು ಅವ್ರಿಗೆ ಒಳ್ಳೆಯದೇ ಆಯಿತು. ಫ್ರೆಡ್ರಿಕ್ಸ್ ವಿಶ್ ಟು ನೋ ಹಿಸ್ ಬರ್ತ್ಡೇ. ಫ್ರೆಡ್ರಿಕ್ ಸಣ್ಣವನಿದ್ದಾಗ ಆ ಮನೆಯಲ್ಲಿ ವೈಟ್ ಚಿಲ್ಡ್ರನ್ ಏನಿರ್ತಾ ಇದ್ರು ಅಂದರೆ ಮಾಸ್ಟರ್ನ ಮಕ್ಕಳು ಇರ್ತಾ ಇದ್ರಲ್ಲ ಒಡೆಯನ ಮಕ್ಕಳು, ಅವರು ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಕ್ಕಂಥದ್ದನ್ನು ನೋಡ್ತಾ ಇದ್ದ. ತನಗೂ ಆ ರೀತಿ ಆಚರಿಸ್ಕೋಬೇಕು ಅಂತ ಇವನಿಗೆ ಆಸೆ. ಆದರೆ ಅವನಿಗೆ ಬರ್ತ್ಡೇನೆ ಗೊತ್ತಿಲ್ಲ. ಯಾವಾಗ ಯಾವಾಗ ಬರ್ತ್ಡೇಯನ್ನು ಕೇಳಲಿಕ್ಕೆ ಹೋಗ್ತಾನೋ ಅವನಿಗೆ ಛೀಮಾರಿನೇ ಹಾಕ್ತಾ ಇದ್ರು. ಯಾಕಂದರೆ ಯಾವತ್ತೂ ಯಾವ ಸ್ಲೇವ್ಗೂ ಕೂಡ ಅವನ ಬರ್ತ್ಡೇಯನ್ನು ಯಾರು ಹೇಳ್ತಾ ಇರಲಿಲ್ಲ. ಈ ಮಾಸ್ಟರ್ ಅಂಥವು ಯಾವುದೋ ರೆಕಾರ್ಡನ್ನು ಇಟ್ಟಿರ್ತಿರಲಿಲ್ಲ. ಅದಕ್ಕೋಸ್ಕರ ಇವನಿಗೆ ತನ್ನ ಬರ್ತ್ಡೇ ಗೊತ್ತೇ ಆಗಲಿಲ್ಲ. ಅಲ್ಲಿ ಹೇಳ್ತಾನೆ ಬರ್ತ್ಡೇನ ಯಾರಾದರೂ ಕೇಳಿದರೆ ಚೆರಿ ಟೈಮ್ ಅಂದರೆ ಚೆರಿ ಬಿಡುವ ಸಮಯ, ಫಾಲ್ ಟೈಮ್ ಅಂದರೆ ಎಲೆಗಳು ಉದುರುವ ಸಮಯ, ಹಾರ್ವೆಸ್ಟ್ ಟೈಮ್ ಅಂದರೆ ಪೈರು ಬರ್ತಕ್ಕಂಥ ಸಮಯ, ಹೀಗೆ ಹತ್ರಕ್ಕೆ ಹೇಳ್ತಿದ್ರೆ ಹೊರತು ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಯಾರಿಗೂ ಗೊತ್ತಿರಲಿಲ್ಲ ಅಂತ ಅಲ್ಲಿ ಹೇಳ್ತಾನೆ. ಅಲ್ಲಿ ಒಂದು ಮಾತನ್ನು ಬರೀತಾನೆ, ಟ್ರೈಂಗ್ ಟು ನೋ ದ ಬರ್ತ್ಡೇ ವಾಸ್ ಕನ್ಸಿಡರ್ಡ್ ಆಸ್ ಇಂಪ್ರಾಪರ್ ಆ್ಯಂಡ್ ಇಂಪರ್ಟಿನೆಂಟ್ ಅಂತ ಹೇಳ್ತಾನೆ. ಅಂದರೆ ಯಾವುದೇ ಒಬ್ಬ ಸ್ಲೇವ್ ಗುಲಾಮ ತನ್ನ ಬರ್ತ್ಡೇಯನ್ನು ಕೇಳಿದರೆ ಅದೊಂದು ದೊಡ್ಡ ಉದ್ದಟತನ ಅಂತ ಅವರು ಅಂದ್ಕೊಳ್ತಾ ಇದ್ರು ಅಂತ. ಅದಕ್ಕೆ ಯಾವತ್ತೂ ಯಾರಿಗೂ ಅವರ ಬರ್ತ್ಡೇ ಗೊತ್ತಾಗ್ತಾನೆ ಇರಲಿಲ್ಲ. ಆದರೆ ಇವನಿಗೆ ಅದೊಂದು ಯಾವಾಗಲೂ ಮನಸ್ಸಲ್ಲಿ ನೋವು, ನನಗೂ ಗೊತ್ತಿದ್ರೆ ನಾನು ಆಚರಣೆ ಮಾಡ್ಕೊತಿದ್ನಲ್ಲ ಅಂತ. ಇನ್ನೊಂದು ಪ್ರಶ್ನೆ ಯಾವಾಗಲೂ ಕಾಡೋದು ಅವನಿಗೆ, ಈ ತಾರತಮ್ಯ ಯಾಕೆ? ಬಿಳಿಯ ಮಕ್ಕಳಿಗೆ ಅವರ ಬರ್ತ್ಡೇಸ್ ಗೊತ್ತು, ಅವರು ಆಚರಿಸ್ಕೊಳ್ತಾರೆ, ಅಟ್ಲೀಸ್ಟ್ ನಮಗೆ ಗೊತ್ತು ಮಾಡಿದರೆ ಇವ್ರದ್ದು ಏನು ಗಂಟು ಹೋಗುತ್ತೆ ಅಂತ ಯಾವಾಗಲೂ ಅವನು ಆಲೋಚನೆ ಮಾಡೋದು. ಅಟ್ರಾಸಿಟೀಸ್ ಆನ್ ಸ್ಲೇವ್ಸ್. ತಾನು ಮತ್ತು ತನ್ನ ಜೊತೆಯಲ್ಲಿರುವ ಎಲ್ಲ ಗುಲಾಮರು ಎಂತಹ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಅಂಥೇಳಿ ಫ್ರೆಡ್ರಿಕ್ ಹೇಳ್ಕೊಳ್ತಾನೆ. ಅವನು ಬಾಲ್ಟಿಮೋರ್ನಲ್ಲಿ ಇರುವಾಗ ಬಹಳಷ್ಟು ಚಿತ್ರಹಿಂಸೆಯನ್ನು ಅನುಭವಿಸ್ತಾನೆ. ಆ ಫಾರ್ಮ್ನಲ್ಲಿ
ಮಿಸ್ಟರ್ ಪ್ಲಮ್ಮರ್ ಅಂತ ಒಬ್ಬನು ಇರ್ತಾನೆ, ಸೂಪರ್ವೈಸ್ ಥರ ಕೆಲಸ ಮಾಡ್ತಿರ್ತಾನೆ, ಮ್ಯಾನೇಜರ್ ಥರ. ಅಲ್ಲಿ ಓವರ್ ಸಿಯರ್ ಅಂತ ಯೂಸ್ ಮಾಡಿದ್ದಾರೆ, ಅಂದರೆ ಉಸ್ತುವಾರಿ ನೋಡ್ಕೊಳ್ತಕ್ಕಂಥವನು ಅಂತ ಅರ್ಥ. ಅವನು ತುಂಬ ಕೆಟ್ಟ ಮನುಷ್ಯ, ಮರ್ಸಿಲೆಸ್, ಅವನಿಗೆ ಹೊಡೆಯೋದೊಂದೇ ಕೆಲಸ ಅಂದ್ಕೊಳ್ಳಿ. ಯಾ ಪರಿ ಹೊಡಿತಿದ್ದ ಅಂತಂದರೆ ಹೆಣ್ಮಕ್ಳ ತಲೆಗೆ ಹೊಡೆದ್ರೆ ಆ ತಲೆಯಿಂದ ಚರ್ಮ ಕಿತ್ಕೊಂಡು ಬರಬೇಕು, ಆ ಥರ ಹೊಡಿತಾ ಇದ್ದ. ಆ ಕೌಸ್ಕಿನ್ ಅಂತಾರೆ ಅವರು, ನಾವು ಬಾರ್ಕೋಲ್ ಅಂತೀವಿ ನೋಡ್ರಿ ಆ ಥರ, ಅಲ್ಲಿ ಆ ಕೌಸ್ಕಿನ್ ತೊಗೊಂಡು ಹೊಡೆಯೋರು. ಫ್ರೆಡ್ರಿಕ್ ಬರಿತಾನೆ, ಒಂದೊಂದು ಸಾರಿ ಬೆಳಿಗ್ಗೆ ಬೆಳಿಗ್ಗೆನೆ ಒಂದು ಹಾರ್ಟ್ ರೆಂಡಿಂಗ್ ಅಂದರೆ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಚೀರಾಟವನ್ನು ಕೇಳಿ ಎದ್ದೇಳ್ತಿದ್ದಂತೆ. ಆ ಸಮಯದಲ್ಲಿ ಅವನ ಆಂಟ್ ಆಗಿರ್ತಕ್ಕಂಥ ಹೆಸ್ಟರ್ನ ಇವನು ಒಂದು ಕಂಬಕ್ಕೆ ಕಟ್ಟಿ ಆಕೆ ಬಟ್ಟೆಯನ್ನು ಬಿಚ್ಚಿ ಬೆನ್ನ ಮೇಲೆ ಕೌಸ್ಕಿನ್ ತೊಗೊಂಡು ಲ್ಯಾಶ್ ತೊಗೊಂಡು ಹೊಡೆದಿದ್ದ ಮಾಡ್ತಿದ್ದಂತೆ. ಎಂಥ ಪರಿ ಹೊಡಿತಿದ್ದ ಅಂದರೆ ಆ ಬೆನ್ನ ಮೇಲೆ ಬಾಸುಂಡೆಗಳು ಬಂದು ಆ ಗಾಯ ಆಗಿ ಆಗಿ ಬೆನ್ನೆಲ್ಲ ರಕ್ತಮಯ ಆಗಿರಬೇಕು, ಆ ಥರ ಮಾಡ್ತಾ ಇದ್ದಂತ. ಮತ್ತೆ ಜೋರಾಗಿ ಅತ್ತರೆ ಬಾಯಿ ಮುಚ್ಚು ಅಂತ ಮತ್ತೆ ಹೊಡೆಯೋದು. ಎಂಥ ಸ್ಯಾಡಿಸ್ಟ್ ಅಂದರೆ ಅವನು ಎಲ್ಲಿ ಯಾವ ಗಾಯ ದೊಡ್ಡದಾಗಿ ಫ್ರೆಶ್ ಗಾಯದಿಂದ ಎಲ್ಲಿಂದ ಈಗ ಬ್ಲಡ್ ಜಾಸ್ತಿ ಬರ್ತಾ ಇದೆಯೋ ಅದರ ಮೇಲೆ ಹೊಡೆಯೋದು, ಮತ್ತೆ ಇನ್ನೂ ನೋವು ಮಾಡೋದು. ಯಾವ ಮಟ್ಟಕ್ಕೆ ಹೊಡಿತಿದ್ದ ಅಂದರೆ ಹೊಡೆದು ಅವ್ರು ಸುಸ್ತಾಗೋದಿರಲಿ ತಾನೇ ಸುಸ್ತಾಗಿ ಬಿದ್ದು ಬಿಡ್ತಾ ಇದ್ದ. ಕೆಟ್ಟ ಕುಡುಕ, ಆಮೇಲೆ ಹೊಲಸು ಬೈಗಳನ್ನು ಬೈಯುವಂಥದ್ದು, ಅಲ್ಲಿ ಪ್ರೊಫೈನ್ ಸ್ವೇರರ್ ಅಂತ ಇದೆ. ಆಮೇಲೆ ಭಾಳ ಒಂಥರ ಸ್ಯಾವೇಜ್ ಮಾನ್ಸ್ಟರ್ ಅಂತ ಬರೆದಿದ್ದಾರಲ್ಲ, ಒಂಥರ ರಾಕ್ಷಸ ಅಂತರ ಇದ್ದ ಅವನು ಅಂತೇಳಿ. ಆಮೇಲೆ ಅವನು ಯಾವಾಗ ಒಂದೊಂದು ಸಾರಿ ಅತಿಯಾಗಿ ಹೊಡಿತಾ ಇದ್ದ. ಆ ಸಮಯದಲ್ಲಿ ಅವನ ಒಡೆಯನಿಗೆ ಸಿಟ್ಟು ಬಂದ್ಬಿಡೋದು. ಅಂದರೆ ನೋಡಿ, ಒಡೆಯ ಕೂಡ ಅಂಥವನೇ ಆ್ಯಕ್ಚುಲಿ. ಅವನಿಗೆ ಇದು ಜಾಸ್ತಿ ಆಯಿತು ಅಂತ ಅನಿಸ್ಬೇಕಂದ್ರೆ ಈ ವ್ಯಕ್ತಿ ಇನ್ನೆಷ್ಟು ಹೊಡೆದಿರ್ಬೋದು ಯೋಚನೆ ಮಾಡಿ. ಸಿಕ್ಕಾಪಟ್ಟೆ ಹೊಡೆಯೋನು. ಒಂದೊಂದು ಸಲ ಬಂದು ಅವನು ಮಾಸ್ಟರ್ ಬಂದು ಅಂತಿದ್ದಂತೆ, ನೀನೇ ನೀ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ ನಿನ್ನನ್ನು, ನೀನು ಇಲ್ಲಾಂದರೆ ನಾನೇ ನೀನು ಹೊಡೆದು ಬಿಡ್ತೀನಿ ನೋಡು ಅಂತ. ಅಂದರೆ ಯೋಚನೆ ಮಾಡಿ ಅವ್ನಿಗೆ ಎಷ್ಟು ಸಿಟ್ಟು ಬರ್ತಿತ್ತು. ಆ ಥರ ಅವನು ಹೊಡೆದಿದ್ದಾನಂದರೆ ಇವ್ರಿಗೆ ಎಷ್ಟು ನೋವಾಗಿರ್ಬೋದು, ಎಷ್ಟು ಅನುಭವಿಸಿರ್ಬೋದು ಅಂತ ನಾವಿಲ್ಲೇ ನೋಡ್ಕೋಬಹುದು. ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಮುಲಾಟೋ ಚಿಲ್ಡ್ರನ್. ಅದರಲ್ಲೇ ಮತ್ತೆ ಮುಲಾಟೋ ಚಿಲ್ಡ್ರನ್ ಬಗ್ಗೆ ಹೇಳ್ತಾನೆ. ಈ ಮುಲಾಟೋ ಚಿಲ್ಡ್ರನ್ ಅಂದರೆ ವೈಟ್ ಮಾಸ್ಟರ್ ಮತ್ತು ಬ್ಲ್ಯಾಕ್ ಸ್ಲೇವ್ ಹೆಣ್ಮಗಳು, ಅವರಿಬ್ಬರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಮುಲಾಟೋ ಚಿಲ್ಡ್ರನ್ ಅಂತ ಇದ್ದರು. ಈ ಮುಲಾಟೋ ಚಿಲ್ಡ್ರನ್ದು ಇನ್ನೊಂದು ಸಮಸ್ಯೆ, ಈ ಒಡೆಯನ ಹೆಂಡತಿ ಇರ್ತಾ ಇಲ್ಲಲ್ಲ, ಆಕೆಗೆ ಯಾವಾಗಲೂ ಒಂದು ಅನುಮಾನ, ತನಗೆ ಹುಟ್ಟಿದ ಮಕ್ಕಳು ಅಂಥೇಳಿ ಇವರಿಗೆ ಇವನು ಎಲ್ಲಿಯಾದರೂ ಸ್ವಲ್ಪ ಲೀನಿಯನ್ಸ್ ತೋರಿಸ್ತಾನೇನೋ, ಪಾರ್ಶಾಲಿಟಿ ಮಾಡಿ ಅವರಿಗೆ ಸ್ವಲ್ಪ ಫೇವರ್ ಮಾಡ್ತಾನೇನೋ, ಆ ಮಕ್ಕಳ ಪರ ನಿಂತ್ಕೊಂಡ್ಬಿಟ್ರೆ ಈ ತನ್ನ ಮಕ್ಕಳು ಮತ್ತು ಹೆಂಡತಿ ಅವನನ್ನು ಅತ್ಯಂತ ವಿರೋಧ ಮಾಡೋರು, ಹಾಕಿ ಹೊಡಿಬೇಕು ಆ ಥರ ಫೋರ್ಸ್ ಮಾಡೋರು, ತಮ್ಮ ಕಣ್ಣೆದುರಿಗೆ ಹೊಡೆಸೋರು, ಬೇಕು ಅಂತಲೇ ಹೊಡೆಸೋರು. ಸಾಮಾನ್ಯವಾಗಿ ಈ ಒಡತಿ ಏನು ಮಾಡೋಳು, ಆದಷ್ಟು ಬೇಗ ಈ ಮಕ್ಕಳನ್ನು ಮಾರಾಟ ಮಾಡಿಬಿಡು ಅಂತ ಕೂಡ ಒತ್ತಾಯ ಮಾಡೋರು. ನೋಡಿ ಅವನದು ಎಂಥ ಕರ್ಮ ಅಂದರೆ ತನಗೆ ಹುಟ್ಟಿದ ಮಕ್ಕಳನ್ನು ತನ್ನ ಕೈಯಾರೆ ಇನ್ನೊಬ್ಬರಿಗೆ ಮಾರಾಟ ಮಾಡಬೇಕು. ಅದಕ್ಕೆ ಬೇಕು ಅಂತಲೇ ಸಣ್ಣ ಮಿಸ್ಟೇಕ್ ಮಾಡಿದರೂ ಕೂಡ ಅದನ್ನೇ ಎತ್ತಿ ಹಿಡಿದು ಪನಿಷ್ಮೆಂಟ್ ಕೊಡೋದು. ಈ ಮುಲಾಟೋ ಮಕ್ಕಳು ಏನೇ ಪ್ರಯತ್ನ ಮಾಡಿದರೂ ಕೂಡ ಆಕೆಯನ್ನು ಖುಷಿ ಪಡ್ಸೋಕ್ಕೆ ಮಾತ್ರ ಆಗಲ್ಲ ಅಂತ ಬರೀತಾನ. ಆಕೆಗೆ ಅತೀ ಖುಷಿಯಾಗೋದು ಯಾವಾಗ ತನ್ನ ಮಕ್ಕಳಾಗಲಿ ಅಥವಾ ತನ್ನ ಗಂಡ ಆಗಲಿ ಬಾರ್ಗೋಲ್ ತೊಗೊಂಡು ಮೈ ಬಾಸುಂಡೆ ಬರುವಾಗ ಹೊಡೆದ್ರೆ, ಅವರು ಅಳ್ತಾ ಇದ್ದರೆ ಚೀರ್ತಾ ಇದ್ದರೆ ಅದನ್ನು ನೋಡಿ ಆಕೆಗೆ ಬಹಳ ತೃಪ್ತಿ ಆಗೋದು ಅಂತ. ನೋಡಿ ಎಂಥ ಜನ ಇದ್ದರು ಆ ಟೈಮಲ್ಲಿ ಅಂತ. ಗುಲಾಮರು ಅಂತಂದರೆ ಅವ್ರನ್ನ ಪ್ರಾಣಿಗಳಿಗಿಂತ ನಿಷ್ಕೃಷ್ಟವಾಗಿ ನೋಡ್ತಾಯಿದ್ರು. ಅದಕ್ಕೆ ಹೇಳ್ತಾನೆ ಬೇರೆ ಸ್ಲೇವ್ಸ್ಗೂ ಮತ್ತು ಈ ಮುಲಾಟೋ ಚಿಲ್ಡ್ರನ್ಗೆ ಈ ಡಿಫ್ರೆನ್ಸ್ ಇತ್ತು ಅಂತ. ಬಹಳ ಪಾರ್ಶಾಲಿಟಿ, ಬಹಳ ಬಹಳ ನೋವು ಕೊಡ್ತಾಯಿದ್ರು ಅಂಥೇಳಿ. ಹ್ಯುಮ್ಯಾನಿಟಿ ಅನ್ನೋದೇ ಇರಲಿಲ್ಲ, ಅತ್ತಷ್ಟು ಹೊಡೆತ ಜಾಸ್ತಿ. ಬಹಳ ಬಹಳ ಅನುಭವಿಸ್ಬಿಟ್ಟಿದ್ದಾರೆ ಆ ಟೈಮಲ್ಲಿ ಈ ಸ್ಲೇವ್ಸ್.
ಈ ಲೆಸನ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಮೇನ್ ಪಾಯಿಂಟ್ಸನ್ನು ಕವರ್ ಮಾಡಿದ್ದೀನಿ. ಮತ್ತು ನಿಮಗೆ ಆನ್ಸರ್ಸ್ ಬರೀಲಿಕ್ಕೆ ಇಂಗ್ಲೀಷ್ನಲ್ಲಿ ಬೇಕಲ್ಲ, ಅದಕ್ಕೆ ನನ್ನ ಬ್ಲಾಗ್ನಲ್ಲಿ ಈ ಪಾಠವನ್ನು ಸರಳ ಇಂಗ್ಲೀಷ್ನಲ್ಲಿ ಸಬ್ ಹೆಡಿಂಗ್ ಮಾಡಿ ಕ್ರಮವಾಗಿ ಅದನ್ನು ಚೆನ್ನಾಗಿ ಬರೆದಿದ್ದೀನಿ. ಅದನ್ನು ನನ್ನ ಬ್ಲಾಗಲ್ಲಿ ಹಾಕಿದ್ದೀನಿ. ಇದು ನನ್ನ ಬ್ಲಾಗ್ ಅಡ್ರೆಸ್, ವಿಜಯೇಂದ್ರಕ್ ಅಂತಿದೆ ನೋಡಿ, ಅಲ್ಲಿ ವಿಜಯೇಂದ್ರ ಕೆ ಅಂಟ್ಕೊಂಡಿದೆ. ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಗೂಗಲ್ ಸರ್ಚ್ ಮಾಡಿ ನೀವು ಅಲ್ಲಿ ಹೋಗ್ತೀರಾ. ಅಲ್ಲಿ ನೀವು ಪಿ ಯು ಸಿ ಫಸ್ಟ್ ಇಯರ್ ಲೆಸನ್ಸ್ ಅಂತ ಇದೆ, ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಈ ಪಿ ಯು ಸಿ ಫಸ್ಟ್ ಇಯರ್ನಲ್ಲಿ ಇರತಕ್ಕಂಥವು ಸಿಗ್ತವೆ ನಿಮಗೆ. ಅಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋದಿದೆ, ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬರ್ ಆಗಿರಿ. ಈಗ ಆಲ್ರೆಡಿ ಎಲ್ಲ ವೀಡಿಯೋಗಳನ್ನು ಹಾಕಿದ್ದೀನಿ, ಇನ್ನೂ ಒಂದು ಬಾಕಿ ಇದೆ ಅಷ್ಟೇ. ಅದೊಂದು ಲಾಸ್ಟ್ ಪೋಯಮ್ ಇದೆಯಲ್ಲ, ಅದೊಂದು ನಾನು ಮಾಡಿರಲಿಲ್ಲ, ಅದಕ್ಕೋಸ್ಕರ ಅದೊಂದು ಮಾಡಿ ಆದಷ್ಟು ಬೇಗ ಹಾಕ್ತೀನಿ. ಇದನ್ನು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೋಟೋ ಮೇಲೆ ಟಚ್ ಮಾಡಿ, ಪ್ಲೇಲಿಸ್ಟ್ಸ್ ಅಂತ ಕಾಣುತ್ತೆ, ಆ ಪ್ಲೇಲಿಸ್ಟ್ಸಿಗೆ ಹೋಗಿ ಪಿ ಯು ಸಿ ಫಸ್ಟ್ ಇಯರ್ ಅಂತ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಇಂಗ್ಲೀಷ್ ವೀಕ್ ಆಗಿದ್ದರೆ ಅದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದರೆ ಬುನಾದಿ ಸ್ತರದಿಂದ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಅದು ಒಂದು ಅನುಕೂಲತೆ ಇದೆ. ಮತ್ತು ಪ್ಲೇಲಿಸ್ಟಿಗೆ ಹೋಗಿ ಇಂಗ್ಲೀಷ್ ಬೇಸಿಕ್ಸ್ ಅಂತಿದೆ, ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಶಬ್ದ ಕಲಿಯೋದರಿಂದ ಹಿಡಿದು ನಿಮಗೆ ಬೇಸಿಕ್ಸ್ ಎಲ್ಲ ಬರೋ ಹಾಗೆ ಸುಮಾರೊಂದು 50 ವೀಡಿಯೋಗಳು ಮೇಲೆ ಇದೆ, ಅದನ್ನು ನೀವು ಚೆನ್ನಾಗಿ ಕಲಿಯಬಹುದು. ಟೈಮ್ ಇದ್ದಾಗ ಅದನ್ನು ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಜೈ ಹಿಂದ್.